ನಮಸ್ತೆ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಬಿನ್ನಾಸ್ ಆಗಿರ್ತೀರಾ ಅಂತ ಭಾವಿಸ್ತಾ ನಂದಿನಿ ಗೌಡ ಲಾಕ್ಸ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಆತತ್ರಕ್ಕೆ ಹೇಗೋ ಉಟ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಗಣೇಶನ ಪೂಜೆನ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ನಾನು ಕಡಲೆಕಾಳು ಉಸ್ಲಿ ಮಾಡ್ತಾ ಇದ್ದೀನಿ. ಮಹಿ ಸರಿಯಾಗಿ ಕೈ ಕೊಟ್ಟಿದ್ದಾರೆ ಇವತ್ತು ನನಗೆ. ಏನೋ ವರ್ಕ್ ಇದೆ, ಮೀಟಿಂಗ್ ಇದೆ ಅಂತ ಹೇಳಿ ಬರ್ತೀನಿ, ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳೋದವರು ಇನ್ನೂ ಬರಲೇ ಇಲ್ಲ. ನಾನು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ನನಗೆ ಚಿಕ್ಕ ಸ್ಟವಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಅದಂತೂ ಫುಲ್ ಟೆನ್ಷನ್ ಆಗ್ತಾಯಿದೆ ನನಗೆ, ಎಲ್ಲಿ ಉರುಳೋಗ್ಬಿಡ್ತದೋ ಅನ್ನೋ ಟೆನ್ಷನ್ ಇದೆ. ದೊಡ್ಡ ಸ್ಟವ್ ಇದೆ, ಅಲ್ಲಿಗೆ ಫಿಟ್ ಮಾಡಿಕೊಡ್ಬೇಕು. ಇವಾಗ ಸದ್ಯಕ್ಕೆ ಯಾರೂ ಫಿಟ್ ಮಾಡಿಕೊಡೋರು ಇಲ್ಲ. ಆ ಕಾರಣ ನಾನು ಒಂದು ಸ್ಟವ್ನ ತೊಗೊಬಂದು ಇಟ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಮತ್ತು ನಾರ್ಮಲಾಗಿ ನಾವು ಏನು ಅಡುಗೆ ಮಾಡ್ತೀವಿ ಆ ಸ್ಟವಲ್ಲಿ ಮಾಡೋದಕ್ಕೆ ಹೋದರೆ ಬೇಗ ಆಗೋದಿಲ್ಲ ಅದು. ಹಾಗಾಗಿ ಕಡಲೆ ಅಂತೂ ಬೆಂದಿದೆ ಇವಾಗ, ಕೆಳಗಡೆ ಎಲ್ಲ ಇಳಿಸ್ಕೊಂಡೆ. ಇವಾಗ ಕಡಲೆ ಉಸುಲಿಗೆ ಒಗ್ಗರಣೆಯನ್ನು ಹಾಕೋಣ. ಇವಾಗ ಅದು ಟೆನ್ಷನ್ ಇದ್ದೇ ಇದೆ ನನಗೆ, ಎಲ್ಲಿ ಉರುಳೋಗ್ಬಿಡ್ತದೋ ಅಂತ. ಇವಾಗ ಇಲ್ಲಿ ನಾನು ಒಗ್ಗರಣೆ ಹಾಕೋದಕ್ಕೆ ಅಂತ ಹಸಿಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಮತ್ತು ಕರಿಬೇವು, ಹಾಗೆ ಈರುಳ್ಳಿ, ಮತ್ತು ಕಾಯಿ ತುರಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಟೆನ್ಷನ್ ಹೇಗಿದೆ ನನಗೆ, ಏನಾಗ್ಬಿಡ್ತದೆ ಅಂತ ಸರಿ ಮಾಡ್ಕೋತಾನೆ ಹೋಗ್ತಾ ಇದ್ದೀನಿ ಅದನ್ನು. ಇವಾಗ ಇಲ್ಲಿ ನಾನು ಬೋಸಿ ಕಾದಿದೆ ಎಣ್ಣೆನ ಬಿಟ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಸ್ಪೂನ್ ಸಾಸಿವೆ ಕಾಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಾಸಿವೆ ಕಾಳು ಚಿಟ್ಟಪಟ ಅಂತ ಸಿಡಿತಾ ಇದ್ದಂಗೆ ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಹಾಗೆ ಕರಿಬೇವು ಎರಡನ್ನೂ ಕೂಡ ಹಾಕೊಂಡು ಸ್ವಲ್ಪ ಹುರ್ಕೊಂಡು ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ. ಏನಾದರೂ ದೊಡ್ಡ ಅಡುಗೆಗಳನ್ನ ಮಾಡಬೇಕು ಅಂತಂದರೆ ಒಬ್ಬರ ಕೈಲೇ ಸಾಧ್ಯ ಆಗಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ ಇರ್ತದೆ ದೊಡ್ಡ ಅಡುಗೆಗಳು ಮಾಡಬೇಕು ಅಂದರೆ. ಪರವಾಗಿಲ್ಲ, ನಾನು ಅವಾಗವಾಗ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ಏನಾಯಿತು ಅಂದರೆ, ಮನೆ ಕೆಲಸ ಹಾಗೆ ಹೊರಗಡೆ ಹೋಗಿ ದಿನಸಿ ಸಾಮಾನು, ತಿಂಗಳ ಸಾಮಾನು ಕೂಡ ತಂದಿರಲಿಲ್ಲ. ಕೊನೆಗೆ ತಿಂಗಳ ಸಾಮಾನು ಮತ್ತು ಈ ಗಣೇಶನ ಪೂಜೆಗೆ ಸಾಮಾನು ಎಲ್ಲ ಒಬ್ಬಳೇ ತೊಗೊಂಡು ಬರೋ ಅಷ್ಟರಲ್ಲಿ, ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಸಾಕನ್ನಿಸ್ತು. ಆಗಲೇ ಆಲ್ಮೋಸ್ಟ್ ಟೈಮ್ ಕೂಡ ಆಗ್ತಾ ಇದೆ. ಇವಾಗ ಇಲ್ಲಿ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಡಲೆಕಾಳಿಗೆ ನಾನು ಆಗಲೇ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಇವಾಗ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಇಲ್ಲಿ ಫ್ರೈಗೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ರೇಂಜ್ಗೆ ಈರುಳ್ಳಿ ಎಲ್ಲ ಬೆಂದಿದೆ. ಇವಾಗ ಸ್ವಲ್ಪ ಕಾಯಿತುರಿ, ಏನು ಕಾಯಿತುರಿನ ಇಟ್ಕೊಂಡಿರ್ತೀವಿ ಆ ಕಾಯಿತುರಿನ ಹಾಕೋಣ. ಕಾಯಿತುರಿ ಹಾಕಿದ್ರೇ ಒಂದೊಳ್ಳೆ ಟೇಸ್ಟ್ ಬರೋದು ಕಡಲೆ ಉಸ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೋಸಿ ಯಾವ ರೀತಿ ಅಳ್ಳಾಡ್ತಾ ಇದೆ ಅಂತ. ನನಗೆ ಮಹಿ ಮೇಲೆ ಫುಲ್ ಸಿಟ್ಟು ಬಂದಿತ್ತು, ನನಗೆ ಮಾತೇ ಆಡಿಸ್ಬಾರ್ದು ಅನ್ನೋಷ್ಟು ಬೇಜಾರಾಗಿತ್ತು ನನಗೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಅವ್ರನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಕೆಲವೊಂದು ಸಲ. ಯಾಕೆಂದರೆ ಅವ್ರಿಗೆ ಹೊರಗಡೆ ಮೀಟಿಂಗ್ ಅದು ಇದು ಅಂತೇಳಿ ಅವ್ರಿಗೂ ಕೂಡ ಟೆನ್ಷನ್ ಇರ್ತದೆ, ಏನು ಮಾಡೋದಕ್ಕಾಗಲ್ಲ. ಮತ್ತು ಅವ್ರಿಗೂ ಕೂಡ ಆಹಾರ ಎಲ್ಲ ಥರದ್ದು ಅವ್ರು ವಹಿಸ್ಕೊಂಡಿದ್ರು ಸರಿ ಅಂತೇಳಿ, ಹೆಂಗೋ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಬರ್ತಾರೆ ಅವರು, ಓ ಮಾಡಿಬಿಟ್ಟಿದ್ಯಾ ಗ್ರೇಟ್ ನೀನು ಅಂತೆಲ್ಲ ನಾಟಕ ಮಾಡ್ತಾರೆ. ಓಕೆ, ಇನ್ನೇನು ಮಾಡೋದು ಅಂತ ಸುಮ್ಮನೆ ಅದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ತಟ್ಟೆಯಿಂದ ಆ ಕಡಲೆಕಾಳನ್ನು ಎತ್ತಿ ಎತ್ತಿ ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೇ ಸಲ ಹಾಕೊಂಡ್ಬಿಟ್ರೆ ಮಿಕ್ಸ್ ಮಾಡೋದು ಕಷ್ಟ ಆಗ್ತದೆ ನಮಗೆ. ಆ ಕಾರಣ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟಿಗೆ ನನಗೆ ನೀಟಾಗಿ ಮಿಕ್ಸ್ ಮಾಡೋದಕ್ಕೆ ಆಗಲೇ ಇಲ್ಲ, ಕೊನೆಗೆ ಅರ್ಜುನ್ ಬಂದು ಮಿಕ್ಸ್ ಮಾಡಿಕೊಟ್ಟ. ನೋಡ್ತಾ ಇದ್ದೀರಲ್ಲ, ಅದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಉಸ್ಲಿ ಕೆಲಸ ಎಲ್ಲ ಮುಗೀತು, ಸೈಡ್ಗೆ ತಿಕ್ಕಿ ಇವಾಗ ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಕಡಲೆ ಬೀಜನ ಹುರಿಯೋದಿಕ್ಕೆ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ. ಸ್ವಲ್ಪ ಕಡಲೆ ಬೀಜನ ಮೊದಲೇ ಹುರ್ಕೊಂಡು ಸೈಡ್ಗೆ ಎತ್ತಿಕೊಳ್ಳೋಣ. ಹಾಗೆ ಕಡಲೆ ಬೀಜದ ಜೊತೆ ಕರಿಬೇವಿನ ಸೊಪ್ಪು ಕೂಡ ನೀವು ಹಾಕ್ಕೊಂಡು ಹುರ್ಕೊಳ್ಬೋದು. ಕರಿಬೇವಿನ ಸೊಪ್ಪು ಕೂಡ ತುಂಬಾ ಗರಿ ಗರಿಯಾಗಿ ಚೆನ್ನಾಗಿರ್ತದೆ ರೈಸ್ ಜೊತೆ. ಇಲ್ಲಿ ನನಗೆ ಕಡಿಮೆ ಇತ್ತು ಕರಿಬೇವು, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ರಿಯಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕಡಲೆ ಬೀಜ ಮತ್ತು ಕರಿಬೇವು ಎರಡನ್ನೂ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಲಾಸ್ಟ್ಗೆ ಹಾಕ್ಕೊಳ್ಳೋಣ. ಹಾಗೆ ಒಂದು ಬೌಲಿಗೆ ಎತ್ತಿಕ್ತಾ ಇದ್ದೀನಿ. ಇವಾಗ ನೋಡಿ, ಪುಳಿಯೋಗರೆ ಮಾಡಲಿಕ್ಕೆ ಮತ್ತು ಎಣ್ಣೆನ ಕಾಯ್ಲಿಕ್ಕೆ ಇಡೋಣ.
ಎಣ್ಣೆ ಆಲ್ಮೋಸ್ಟ್ ಕಾದಿದೆ, ಇವಾಗ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಣಮೆಣಸಿನಕಾಯಿನ ನಾನು ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ನಾನು ಯಾವತ್ತೂ ಪುಳಿಯೋಗರೆಗೆ ಹಾಕೋದಿಲ್ಲ. ಈ ರೀತಿ ಒಣಮೆಣಸಿನಕಾಯಿನ ಪೀಸ್ ಪೀಸ್ ಮಾಡಿ ಹಾಕೊಳ್ತೀವಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸ್ವಲ್ಪ ಸ್ವಲ್ಪ ಚೆಚ್ಕೊಂಡು ಹಾಕಿದ್ದೀನಿ. ಅದು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ಈ ರೀತಿ ಸ್ವಲ್ಪ ಸ್ವಲ್ಪ ಚೆಚ್ಚಿ ಚೆಚ್ಚಿ ಹಾಕಿದ್ರೆ. ಓಕೆ, ಇದೆರಡು ಬೆಂದ ಮೇಲೆ ನಾನು ಇವಾಗ ಹುಣಸೆ ಹಣ್ಣನ್ನು ನೀಟಾಗಿ ಚಿಮುಕಿ ಆ ರಸನ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಈರುಳ್ಳಿ ಕೂಡ ಜಸ್ಟ್ ಒಂದು ಈರುಳ್ಳಿ ಅಷ್ಟೇ ಕಟ್ ಮಾಡಿ ಹಾಕಿದ್ದೀನಿ. ಬೇಕು ಅಂದರೆ ನೀವು ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನೋಡಿ ಇಲ್ಲಿ ಹುಣಸೆ ರಸ ಎಲ್ಲ ಹೇಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಇದನ್ನು ಕೂಡ ಇವಾಗ ನಾನು ಹಾಕಿ ಬೇಯೋದಿಕ್ಕೆ ಬಿಡ್ತೀನಿ. ನೀಟಾಗಿ ಹುಳಿ ಬೇಯಬೇಕು, ಹುಳಿ ಬೆಂದ್ರೇ ಪುಳಿಯೋಗರೆ ರುಚಿ ಬರೋದು. ಓಕೆ, ಇವಾಗ ನೋಡ್ತಾ ಇದ್ದೀರಲ್ಲ ಪುಳಿಯೋಗರೆ ತುಂಬಾ ಚೆನ್ನಾಗಿ ಬೆಂದು ಒಳ್ಳೆ ಫ್ಲೇವರ್ ದಮ್ ಅಂತ ಇದೆ. ಇವಾಗ ಹುಳಿ ಈ ರೀತಿ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ಳಿ, ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಹಾಗೆ ಇಲ್ಲಿ ಉಪ್ಪನ್ನ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಪುಳಿಯೋಗರೆ ಪ್ಯಾಕೆಟಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡಿರ್ತಾರೆ, ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಅಲ್ವಾ. ಇವಾಗ ನಾನು ಒಂದು ಸ್ಪೂನ್ ಬೆಲ್ಲ ಕೂಡ ಹಾಕ್ತೀನಿ. ಪುಳಿಯೋಗರೆಗೆ ಬೆಲ್ಲ ಹಾಕಿದ್ರೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ಅನ್ನೋ ಕಾರಣಕ್ಕೆ ನಾನು ಬೆಲ್ಲನ ಹಾಕ್ಕೊಂಡೇ ಹಾಕ್ಕೊಳ್ತೀನಿ. ಇವಾಗ ನೀಟಾಗಿ ಒಂದೊಳ್ಳೆ ಮಿಕ್ಸ್ನ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಪುಳಿಯೋಗರೆ ರೆಡಿಯಾಗಿದೆ ಅಂತ. ಲಾಸ್ಟಲ್ಲಿ ನಾನು ಪುಳಿಯೋಗರೆ ಪ್ಯಾಕೆಟಲ್ಲಿರುವಂತಹ ಪುಡಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು MTR ಪುಳಿಯೋಗರೆ ಪುಳಿಯೋಗರೆನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಿರೋದ್ರಿಂದ ನಾನು 3 ಪ್ಯಾಕೆಟ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೇ ಬಿ ಅದು 50 ರುಪೀಸ್ ಪ್ಯಾಕೆಟ್ ಅಂತ ಅನ್ನಿಸ್ತದೆ ನನಗೆ, ಸರಿಯಾಗಿ ನೆನಪಿಲ್ಲ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಪುಳಿಯೋಗರೆ ಗೊಜ್ಜನ್ನ ನಾನು ಸಪ್ರೇಟ್ ಎತ್ತಿಕ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಷ್ಟು ಗೊಜ್ಜಿಗೂ ರೈಸ್ ಹಾಕ್ಬಿಟ್ರೆ ಗೊಜ್ಜು ಜಾಸ್ತಿ ಆಗಿಬಿಟ್ರೆ ಪ್ರಾಬ್ಲಮ್ ಆಗಿಬಿಡ್ತದೆ. ಹಾಗಾಗಿ ಬೇಕು ಅಂದರೆ ಮತ್ತೆ ಗೊಜ್ಜನ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೋದು. ಆ ಕಾರಣ ನಾನು ಸಪ್ರೇಟ್ ಗೊಜ್ಜನ್ನ ಅರ್ಧ ಎತ್ತಿಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಈ ಕಡೆ ಒಂದು ಪಕ್ಕದ ಬೀದಿಲಿ ಕೂಡ ಗಂಗಿ ಮಕ್ಕಳು ಕೂರಿಸ್ಕೊಂಡಿದ್ದಾರೆ ಗಣೇಶನ. ಗಂಗಿ ಕೂಡ ಕೇಳ್ತಾ ಇದ್ದಾನೆ ಅಲ್ಲಿಗೂ ಕೂಡ ರೈಸ್ ಮಾಡ್ಕೊಡಿ ಮಮ್ಮಿ ಅಂತ. ಓಕೆ ಅಂತ ಹೇಳಿ ಮತ್ತೆ ರೈಸ್ಗೆ ಇಕ್ಕಬೇಕು. ಇವಾಗ ಇಲ್ಲಿ ಈ ದೇವಸ್ಥಾನಕ್ಕೆ ಬೇಗ ಕೊಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಅನ್ನನ ಕಲಿಸ್ತಾ ಇದ್ದೀನಿ, ಸ್ವಲ್ಪ ಆರೋದಿಕ್ಕೆ ಇಕ್ಕಬೇಕಿತ್ತು. ಹಾಗೆ ಅರ್ಜುನ್ ಕೂಡ ಬಂದ, ಹಾಗೆ ಅವನ ಕೈಲೇ ಕಲಿಸೋದಿಕ್ಕೆ ಬಿಟ್ಟೆ. ಅಪ್ಪಪ್ಪ ಅವನು ಪುಳಿಯೋಗರೆ ಎಲ್ಲ ಕಲಿಸಿ ಮತ್ತು ಕಡಲೆ ಉಸ್ಲಿ ಕೂಡ ಇನ್ನೊಂದು ಟ್ರಿಪ್ ಕಲಿಸ್ತಾ ನೀಟಾಗಿ. ನನಗೆ ಹೆವಿ ಹಿಂಸೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆ ಸೆಕೆಯಲ್ಲಿ, ಒಂಥರ ಆಗ್ತಾನೆ ಇರಲಿಲ್ಲ ನನಗೆ. ಇವಾಗ ಕಡಲೆ ಉಸ್ಲಿ ಕೂಡ ಕಲಿಸು ಅಂತ ಹೇಳಿ ಅವನಿಗೇ ಬಿಟ್ಟಿದ್ದೀನಿ. ಗಂಗುಗೆ ಮತ್ತೆ ರೈಸ್ ಇಕ್ತಾ ಇದ್ದೀನಿ. ಒಳಗಡೆ ಕೂಡ ಒಂದು ಕುಕ್ಕರಲ್ಲಿ ಇಕ್ಕಿದ್ದೀನಿ ಮತ್ತು ಇಲ್ಲಿ ಕೂಡ ಒಂದು ಕುಕ್ಕರಲ್ಲಿ ಇಕ್ಕೊಂಡಿದ್ದೀನಿ. ಅವನು ಕಲಿಸಿ ಅಲ್ಲಿ ಕೊಟ್ಕಳ್ಸೋಣ ಅಂಥೇಳಿ. ಇವಾಗ ನೋಡ್ತಾ ಇದ್ದೀರಲ್ಲ ನಾನು ರೆಡಿಯಾಗಿ ಬಂದಿದ್ದೀನಿ. ಓಕೆ, ತುಂಬ ಟೈಮ್ ಆಗಿದೆ, ಬೇಗ ಬೇಗ ಗಡಿಬಿಡಿಲಿ ರೆಡಿಯಾಗಿ ಬಂದಿದ್ದೀನಿ. ಅದರಲ್ಲೂ ನನಗೆ ಸೀರೆ ಉಟ್ಕೊಳ್ಳೋದಂದರೆ ಸಿಕ್ಕಾಬಟ್ಟೆ ಇಷ್ಟ. ಸ್ವಲ್ಪ ಸೀರೆ ಉಟ್ಕೊಂಡಾಗ ನನಗೆ ಏನೋ ಒಂಥರ ಖುಷಿ ಇರ್ತದೆ, ಹಾಗಾಗಿ ಸ್ವಲ್ಪ ಖುಷಿಯಲ್ಲಿದ್ದೀನಿ. ಅದರಲ್ಲೂ ಸರಿಯಾಗಿ ಸೀರೆ ಉಟ್ಕೊಂಡಿಲ್ಲ, ಗಡಿಬಿಡಿಲಿ ಉಟ್ಕೊಂಡಿದ್ದೀನಿ. ಹೇಗಾಗೋ ಆತತ್ರಕ್ಕೆ ಹೇಗಾಗೋ ಉಟ್ಕೊಂಡಿದ್ದೀನಿ, ಅದಕ್ಕೆ ಇವಾಗ ಲೇಟ್ ಆಗ್ಬಿಟ್ಟೈತೆ. ಇವಾಗ ಅದನ್ನು ಸರಿ ಮಾಡೋಣ ಅಂದರೆ ನನಗೆ ಟೈಮ್ ಇಲ್ಲ, ಆ ಕಾರಣ ಹೇಗೋ ಒಂದು ಅಂತ ಹೇಳಿ ಒಂದು 1/2 hour ಅಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಓಕೆ, ಇವಾಗ ನೋಡ್ತಾ ಇದ್ದೀರಲ್ಲ ರಿಯಲಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ನೀವು ಹೇಳಿ. ಹಾಗೆ ಇಲ್ಲಿ ನೋಡಿ ಬ್ಯಾಕ್ ಡಿಸೈನ್ ಹೇಗಿದೆ ಅಂತ, ನಂಗೆ ತುಂಬಾ ಇಷ್ಟ. ಅದರಲ್ಲೂ ನಂಗೆ ಬೋಟ್ ನೆಕ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಜಾಸ್ತಿ ಬೋಟ್ ನೆಕ್ಗಳು ಇರ್ತವೆ ನನ್ನ ಬ್ಲೌಸು. ಓಕೆ, ಇವಾಗ ಎಲ್ಲ ಮುಗೀತು. ನೋಡಿದ್ರಲ್ಲ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಕೆಲಸಗಳು ಜಾಸ್ತಿ ಆದ ಇವತ್ತು ಬೆಳಗ್ಗೆಯಿಂದ. ಸಾಮಾನೆಲ್ಲ ನಾನೇ ತರ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಇವತ್ತು ಸಿಕ್ಕಾಬಟ್ಟೆ ಕೈ ಕೊಟ್ಟರು ಅಂತಲೇ ಹೇಳ್ಬೋದು. ಅವ್ರಿಗೇನೋ ವರ್ಕ್ ಇದೆ ಅಂತ ಎಲ್ಲ ನನ್ನ ತಲೆ ಮೇಲೆ ಹಾಕಿ ಹೊರಟರು. ಬೆಳಗ್ಗೆಯಿಂದ ಫುಲ್ ಬ್ಯುಸಿ ನಾನು. ಇವಾಗ ಮುಗೀತು ಪುಳಿಯೋಗರೆ, ಹಾಗೆ ಉಸ್ತಿ ಕಾಳು ಮತ್ತು ಪೂಜೆ ಮನೆಯೆಲ್ಲ ಕೊಟ್ಕೊಳ್ಸಿದ್ದೀನಿ. ಅಲ್ಲಿ ಗಣೇಶನ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ನಾವು ಹೋಗ್ಬೇಕು, ಮನೆ ಇನ್ನೂ ಬಂದಿಲ್ಲ. ಓಕೆ, ಗಂಗಿ ಇನ್ನೊಂದು ಕಡೆ ಗಣೇಶನ ಕೂರಿಸಿದಾರಲ್ಲ ಅಲ್ಲಿಗೆ ಹೋಗಿದ್ದಾನೆ. ಪುಳಿಯೋಗರೆ ಕೂಡ ತೊಗೊಂಡೋಗಿದ್ದಾನೆ ಅಲ್ಲಿಗೂ. ನಾನು ನಮ್ಮ ಪುಟ ತಿನ್ಕೊಂಡು ನಿಂತಿದ್ದಲ್ಲ ಇಲ್ಲಿ. ಓಕೆ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಗಣೇಶನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ದಾರೆ ಅಂತ. ಹಾಗೆ ಡೆಕೋರ್ ನೋಡಿ ಎಷ್ಟು ಚೆನ್ನಾಗಿದೆ. ಇವರು ಗೋಡೆ ರೀತಿ ಎಲ್ಲ ಮಾಡಿದ್ದಾರೆ ನೋಡಿ, ಅದಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ನನಗೆ. ಒಂಥರ ಬಂಡೆಗಳ ರೀತಿ ಕಾಣಿಸ್ತಾ ಇದೆ ಇದು, ಬಂಡೆ ಕಲ್ಲುಗಳ ರೀತಿ. ತುಂಬಾ ಡಿಫ್ರೆಂಟ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ನಾವು ಕೂಡ ಪೂಜೆ ಸಾಮಾನು ಎಲ್ಲ ಕೊಟ್ಕೊಳ್ಸಿದ್ವಿ, ಹಾಗೆ ಎಲ್ಲ ಹಾರ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಗಣೇಶ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇದ್ದಾನೆ.
ಇವಾಗ ಟೈಮ್ ಬಂದು 7:00 ಆಗಿದೆ. ನಾನಂತೂ ಸಿಕ್ಕಾಪಟ್ಟೆ ಗಡಿ ಬಿಡಿ ಮಾಡ್ತಾ ಇದ್ದೆ, ಟೈಮ್ ಆಗ್ಬಿಟ್ಟಿದೆ ಟೈಮ್ ಆಗ್ಬಿಟ್ಟಿದೆ, ಮತ್ತೆ ಬೈಕೋತಾರೆ ಇನ್ನು ನಾವೇ ಪೂಜೆಗೆ ಹೋಗ್ಲಿಲ್ಲ ಅಂದರೆ ಹೇಗೆ, ನಮ್ಮ ಪೂಜೆ ಆಗಿದ್ಕೊಂಡು ಅಂತ ತುಂಬಾ ಟೆನ್ಷನ್ ಮಾಡ್ಕೋತಿದ್ದೆ. ಬಟ್ ಇಲ್ಲಿ ಬಂದರೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ, ಲೇಟ್ ಏನು ಆಗಿಲ್ಲ ಅನ್ಕೋತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಹಿ ಮತ್ತು ನಂದು ಒಂದು ಪುಟ್ಟ ಕ್ಲಿಪ್ನ ತೊಗೊಂಡೆ. ಮಹಿ ಅಂತೂ ಲೇಟಾಗಿ ಬಂದರು, ಹಾಗೆ ಗಡಿ ಬಿಡಿಲಿ ಮತ್ತೆ ಅವರು ಕೂಡ ಓಡ್ ಬಂದರು. ಓಕೆ, ಶುಕ್ರವಾಸರ ಆಯಾಮ್ ಶಾಖ ನಕ್ಷತ್ರ ಶುಭ ಯೋಗ ಶುಭ ಕರ್ಣ ಇವ ಮೂಲ ವಿಶೇಷ ವಿಶಿಷ್ಟ ಆಯಾಮ್ ಸಂತೋಷಿ ಭಾಗ್ಯಶ್ರೀ ಮಹಾರಾಮ ಪೂಜಾ ಕರಿಷ್ಯೇ. ಓಂ ಶ್ರೀಮನ್ ಮಹಾರಾಜ ನಮಃ. ಈ ವಿಡಿಯೋನ ನೋಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಡುತ್ತೇನೆ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹವರಲ್ಲಿ ನನ್ನದೊಂದು ವಿನಂತಿ, ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇಲ್ಲಿ ರಂಗೋಲಿ ಸ್ಪರ್ಧೆ ಕೂಡ ಏರ್ಪಡಿಸಿದ್ರು, ಹಾಗೆ ರಂಗೋಲಿ ಕೂಡ ಬಿಡಿಸಿದ್ದಾರೆ. ನೋಡ್ತಾ ಇದ್ದೀರಾ ನೀವು ರೋಡಲ್ಲಿ ಉದ್ದಕ್ಕೂ ರಂಗೋಲಿಗಳನ್ನ ಬಿಡಿಸಿದ್ದಾರೆ. ಹಾಗೆ ಒಂದು ಪುಟ್ಟ ಕ್ಲಿಪ್ನ ತಗೊಂಡೆ. ನಾನು ಬಿಡಿಸುವಂತಹ ಸಾಹಸಕ್ಕೆ ಹೋಗಲಿಲ್ಲ, ಬೇಡಪ್ಪ ಸಾಕಾಗೈತೆ ಅಂತೇಳಿ. ಓಕೆ, ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ, ಹಾಗೆ ನೋಡ್ತಾ ಇದ್ದೀರಲ್ಲ. ಮತ್ತು ಈ ರಂಗೋಲಿ ತುಂಬ ಇಷ್ಟ ಆಯಿತು ನನಗೆ. ಓಕೆ ಸ್ನೇಹಿತರೆ, ಲವ್ ಯು, ಟೇಕ್ ಕೇರ್, ಬೈ ಬಾಯ್.